ಈ ಭಾಗದ ರೈತರಿಗೆ ಅನುಕೂಲವಾಗಬೇಕಾಗಿದ್ದ ಡೈರಿ ಇದೀಗ ಮಾರಕವಾಗಿ ಪರಿಣಮಿಸ್ತಾ ಇದೆ ರೈತರಿಗೆ ಅನುಕೂಲ ತಾನೇ ಮಾಡ್ಕೊಡ್ಬೇಕಾಗ್ತಾ ಇದ್ದು ಆದರೆ ಈ ಡೈರಿ ಯಾಕೆ ಈ ಸಮಸ್ಯೆನ ತಂದಿಡ್ತಾ ಇದೆ ರೈತರಿಗೆ ಮತ್ತು ಯಾವ ರೀತಿಯ ಸಮಸ್ಯೆಯನ್ನು ತರ್ತಾ ಇದೆ ನೋಡ್ಕೊ ಬರೋಣ ಗ್ರಾಮದ ಮಂದಿಗೆ ಕಂಟಕವಾದ ಖಾಸಗಿ ಡೈರಿ ತ್ಯಾಜ್ಯವನ್ನ ಸಂಸ್ಕರಿಸದೆ ಭೂಮಿಯಲ್ಲೇ ಇಂಗಿಸ್ತಾ ಇರೋದಕ್ಕೆ ಆಕ್ರೋಶ ತ್ಯಾಜ್ಯ ಸಂಸ್ಕರಿಸದೇ ಇದ್ದದ್ದಕ್ಕೆ ಮಣ್ಣು ಅಂತರ್ಜಲ ಕಲುಷಿತ ಹೀಗೆ ಒಣಗ್ ನಿಂತ ಬೆಳೆ ಬೆಳೆಯದೆ ಸುಟ್ಟು ಹೋದಂತಾದ ಬೆಳೆಗಳನ್ನ ಆಯ್ದುಕೊಳ್ತಾರೋ ರೈತರು ಸಾಲಾಗಿ ನಿಂತು ನೋವು ತೊಡ್ಕೊತಾರೋ ರೈತರು ಎಲ್ಲ ದೃಶ್ಯ ಕಂಡು ಬಂದದ್ದು ಕೊಪ್ಪಳ ತಾಲೂಕಿನ ಇಂದಿರಾನಗರ ಗ್ರಾಮದಲ್ಲಿ ಇಂದಿರಾನಗರ ಗ್ರಾಮದಲ್ಲಿರೋ ದೊಡ್ಲಾ ಹಾಲಿನ ಡೈರಿ ಈ ಭಾಗದ ರೈತರ ಜೀವನಕ್ಕೆ ಕಂಟಕವಾಗಿದೆ ಡೈರಿಯ ತ್ಯಾಜ್ಯವನ್ನ ಆಡಳಿತ ಮಂಡಳಿ ಸಂಸ್ಕರಣೆ ಮಾಡದೆ ನೇರವಾಗಿ ಭೂಮಿಯಲ್ಲಿ ಇಂಗಿಸುತ್ತಿದ್ದಾರೆ ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ ರೈತರ ಜಮೀನಲ್ಲಿರೋ ಮಣ್ಣು ಅಂತರ್ಜಲ ಎಲ್ಲವೂ ಕಲುಷಿತಗೊಂಡಿದೆ ಬೆಳೆಗಳಿಗೆ ನೀರು ಹಾಯಿಸಿದರೆ ಬೆಳೆಗಳೆಲ್ಲ ಒಣಗು ಹೋಗ್ತಾ ಇದೆ ಡೈರಿ ಸುತ್ತಲೂ ಇರುವ ನಲವತ್ತಕ್ಕೂ ಹೆಚ್ಚು ರೈತರ ಜಮೀನಲ್ಲಿ ಬೆಳೆ ಬೆಳೆಯೋಕೆ ಆಗ್ತಲೇ ಇಲ್ಲ ಅಷ್ಟೆಲ್ಲ ನೀರು ಕೂಡ ಯಾರು ಕುಡಿಯೋ ಹಾಗಿಲ್ಲ ದನಕರುಗಳಿಗೆ ಈ ನೀರು ಕುಡಿಸಿದ್ರೆ ಇವೆ ಸದ್ಯ ಈ ಡೈರಿಯ ತ್ಯಾಜ್ಯದಿಂದ ಈ ಭಾಗದ ರೈತರು ಸಂಪೂರ್ಣ ಕಂಗಾಲಾಗಿದ್ದಾರೆ ಹಲವು ಸಲ ಡೈರಿ ಆಡಳಿತ ಮಂಡಳಿಗೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ಲ ರೈತರು ಪಾಪ ತಮ್ಮ ಅಳಲು ತೋಡ್ಕೊಳ್ಳೋದು ನಿಲ್ತಾ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರ ಸ್ಟಾರ್ಟ್ ಆಗಿದ್ದ ದುಡ್ಲಾ ಡೈರಿ ಅಲ್ಲಿ ಇ ಟಿ ಪಿ ಅಂತ ಹೇಳಿ ಮಾಡ್ಕೊಂಡಾರ ಸರ್ ಆ ಇಟಿಪಿ ಪಿ ನೀರು ಕೆಳಗಡೆ ಹಿಂಗಿ 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 ನಮ್ ಗಳಲ್ಲಿ ಸೇರ್ಪಡೆ ಆಗಿ ನೀರ್ ಎಲ್ಲಾ ಕೆಟ್ಟೋಗ್ಬಿಟವ್ರಿ ನೀರ್ ಕೆಟ್ಟಿದ ನಮ್ಗೆ ಗೊತ್ತಿದ್ದಿಲ್ಲ ಸರ್ ಯಾವಾಗ ಕೃಷಿ ವಿಶ್ವವಿದ್ಯಾಲಯ ಹೋಗಿ ನೀರಿನ ರಿಪೋರ್ಟ್ ತಂದಾಗ ನೀರಲ್ಲಿ ಈ ರೀತಿ ಕ್ಲೋರೈಡ್ ಅಂಶ ಆಮೇಲೆ ಉಪ್ಪಿನ ಅಂಶ ಜಾಸ್ತಿ ಐತಪ್ಪ ಇಲ್ಲಿ ಏನು ಆಗಲ್ಲ ಅಂತ ಅಂದಾಗ ಗೊತ್ತಾಗೈತ್ರಿ ಮೇಲಿನ ಅಧಿಕಾರಿಗಳು ತಿಳಿಸಿದಾಗ ಅವರಿಗೆ ಮನವರಿಕೆ ಮಾಡಿದಾಗ ಸರ ಅವ್ರು ಕೂಡ ಬಂದ್ ನೋಡ್ಯಾರಿ ತಹಸೀಲ್ದಾರ್ ಸರ್ ಬಂದಾರ ಇಲ್ಲಿಗೆ ಬಂದು ಚೆಕ್ ಮಾಡ್ಕೊಂಡು ಹೋದ್ರು ಡೈರಿ ಬಗ್ಗೆ ಏನು ಎನ್ಕ್ವರಿ ಮಾಡಿ ರೈತರ ಜಮೀನಲ್ಲಿ ಬೆಳೆ ಬಾರದ ಹಿನ್ನೆಲೆ ರೈತರು ಅಂತರ್ಜಲ ಮತ್ತು ಮಣ್ಣು ಪರೀಕ್ಷೆ ಮಾಡಿಸಿದ್ದಾರೆ ಮಣ್ಣು ಮತ್ತು ಅಂತರ್ಜಲ ಪರೀಕ್ಷೆಯಲ್ಲಿ ಈ ಮಣ್ಣು ಬೆಳೆ ಬೆಳೆಯೋಕೆ ಯೋಗ್ಯವಾಗಿಲ್ಲ ನೀರು ಅಪಾಯಕಾರಿಯಾಗಿದೆ ಸಾರ್ವಜನಿಕ ಲವಣಾಂಶ ಪ್ರಮಾಣ ಹೆಚ್ಚಾಗಿದೆ ಅಂತ ಕೃಷಿ ವಿವಿ ವರದಿ ಕೊಟ್ಟಿದೆ ಜಿಲ್ಲಾಡಳಿತ ಕೂಡ ಈ ಭೂಮಿಯಲ್ಲಿ ಅಂತರ್ಜಲ ಕಲುಷಿತಗೊಂಡಿದೆ ಅಂತ ಒಪ್ಕೊಂಡಿದೆ ಇಷ್ಟೆಲ್ಲ ಆದರೂ ರೈತರಿಗೆ ಪರಿಹಾರ ಕೊಡೋದಾಗ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವಾಗ್ಲಿ ಕೈಗೊಳ್ತಿಲ್ಲ ಹೀಗಾಗಿ ರೈತರು ಕಷ್ಟ ಪಡ್ತಿದ್ದಾರೆ ಪರಿಹಾರ ಕೊಡಿ ಅಂತ ಅಂಗಲಾಚುತ್ತಿದ್ದಾರೆ ಆದ್ರೆ ಅಧಿಕಾರಿಗಳು ಈ ಸಮಸ್ಯೆ ಗೊತ್ತಿದ್ರು ಜಾಣ ಕುಡುರಂತಿದ್ದಾರೆ ನಮ್ಗೆ ಸಮಸ್ಯೆ ಬಗೆಹರಿಸಬೇಕು ರೈತರಿಗೆ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸರ ಈಗ ನಮ್ದು ಬೀಜ ತಂದು ಹಾಕಿದ್ರಿ ಬೀಜನ ಬರ್ತಾ ಇಲ್ಲ ಏನು ಏನ್ ಪೀಕ್ ಅಂದ್ರೆ ಬೆಳಗ್ಗೆ ಏನು ಬರಂಗಿಲ್ಲ ನಮ್ಗೆ ಅದಕ್ಕೆ ಪರಿಹಾರ ಅದಕ್ಕಂತ ನಾವ್ ಏನ್ ಅಂತ ಕೈ ಮುಗಿದು ಹೇಳ್ತೀವಿ ಒಟ್ಟ ನಮ್ಗೆ ಕೊಡಸ್ತಿರೋ ಏನ್ ಬಂದ್ ಮಾಡ್ರಿ ಅಷ್ಟ್ರ ಈಗ ಏನ್ ನೀರ್ ಹರಸಿದ್ರಿ ಎಲ್ಲ ಸುಡ್ತಾವ ಸರ್ ಅವು ಏನು ಏನ್ ಬರ್ತಾ ಇಲ್ಲ ಸರ್ ಬೆಳೆ ನೀರ್ ರೀ ಸುಡ್ತಾವ್ರಿ ಮತ್ತಕಂತ ನಮ್ಗೆ ಆ ಪ್ರಕಾರ ಕರೆಕ್ಟ್ ಆಗಿಲ್ಲ ಅವ್ರು ಪರಿಹಾರ ಕೊಡ್ಬೇಕು ಇಲ್ಲ ಲಾಸ್ಟ್ ಗೆ ನಾವು ಯೋಸು ಹೆಣ್ಣು ಮಕ್ಕಳ ಗಣ ಮಕ್ಕಳ ನಮ್ ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಡ್ಲಿ ನಾವು ಎಲ್ಲಿ ಹಾಕ್ತಾರ ಅಲ್ಲಿ ಹಾಕ್ಲಿ ಲಾಸ್ಟ್ ರೈತರು ಜಮೀನ್ ಇದ್ರು ಬೆಳೆ ಬೆಳೆಯೋಕ್ ಆಗ್ತಿಲ್ಲ ನೀರ್ ಕುಡಿಯೋಕ್ ಇಲ್ಲ ಕೂಡ್ಲೆ ಸರ್ಕಾರ ಈ ಡೈರಿ ಹಾಗೂ ಸಮಸ್ಯೆಗೆ ಪರಿಹಾರ ಕೊಡದೆ ನಿರ್ಲಕ್ಷ್ಯ ತೋರು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ರೈತರ ಸ್ಥಿತಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮುಕ್ಕಣಕತ್ತಿ ಪಬ್ಲಿಕ್ ಟಿವಿ ಕೊಪ್ಪಳ